ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಮೃತ್ತಿಕಾ ಜಲ ಅಥವಾ ಮಣ್ಣಿನ ತೇವಾಂಶ ಈಗ ನಾವು ಒಂದು ಬೆಳೆ ಬೆಳಿಬೇಕು ಅಂತ ಹೇಳಿದರೆ ಮಣ್ಣಲ್ಲಿರುವಂತಹ ನೀರೇನಿದೆಯೋ ಅದೇ ಇದಕ್ಕೆ ಒಂದು ನೀರಿನ ಮೂಲ ಮಣ್ಣಲ್ಲಿರುವಂತಹ ನೀರು ಕಡಿಮೆ ಆದಷ್ಟು ಬೆಳವಣಿಗೆ ಎಲ್ಲ ಕುಂಠಿತ ಆಗುತ್ತೆ ಅಥವಾ ಮಣ್ಣಲ್ಲಿರುವಂಥ ನೀರು ಜಾಸ್ತಿ ಆದ್ರೂ ಅದರಿಂದ ಪ್ರತಿಕೂಲ ಪರಿಣಾಮವನ್ನು ನಾವು ನೋಡ್ಬೋದು ಒಟ್ಟಾಗಿ ಹೇಳಬೇಕು ಅಂತ ಹೇಳಿದರೆ ಮಣ್ಣಲ್ಲಿರುವಂತಹ ನೀರೇ ಗಿಡಗಳಿಗೆ ತುಂಬ ಅತಿ ಮುಖ್ಯವಾದ ಒಂದು ನೀರಿನ ಮೂಲ ಅಂತಲೇ ಹೇಳ್ಬೋದು ಹಾಗೆ ನಾವು ನೋಡಿದಾಗ ಈ ಮಣ್ಣು ಏನಿದೆ ಅದು ನೀರನ್ನು ಹಿಡ್ದಿಟ್ಕೊಳ್ಳೋಂತಹ ಒಂದು ಶಕ್ತಿಯನ್ನು ಹೊಂದಿದೆ ಅದು ಮತ್ತೆ ಆ ಕಣಗಳ ರಚನೆ ಯಾವ ತರಹದ ಮಣ್ಣು ಅಂತ ಏನು ನಾವು ಗುರುತಿಸ್ತೀವೋ ಅದರ ಮೇಲೆ ಮತ್ತೆ ಅದು ಎಷ್ಟು ನೀರು ಹಿಡ್ದಿಟ್ಕೊಳ್ಳುತ್ತೆ ಹೇಗೆ ಹಿಡ್ದಿಟ್ಕೊಳ್ಳುತ್ತೆ ಎಷ್ಟು ಸಮಯ ತನಕ ಹಿಡಿದಿಟ್ಕೊಳ್ಳುತ್ತೆ ಅನ್ನೋದು ಒಂದು ತುಂಬ ಮುಖ್ಯವಾದ ಅಂಶ ಸೊ ಈಗ ನಾವು ಹೇಳ್ತೀವಿ ಬೇಸಿಗೆಯಲ್ಲಿ ಒಂಥರ ಭೂಮಿ ಸತ್ತಂಗಾಗಿರುತ್ತೆ ಮುಂಗಾರಲ್ಲಿ ಮಳೆ ಬಂದ ತಕ್ಷಣ ಹಸಿರಾಗಿ ಮತ್ತೆ ಸಜೀವವಾಗಿ ಕಾಣಿಸುತ್ತೆ ಅಂತ ಹೇಳ್ತೀವಿ ಇದೆಲ್ಲ ಎಲ್ಲಿಂದ ಬದಲಾವಣೆ ಅಂತ ಹೇಳಿದರೆ ಮಣ್ಣಲ್ಲಿ ಇರುವಂಥ ನೀರಿಂದ ಸೊ ಈ ನೀರಿನ ಮಹತ್ವ ಎಷ್ಟು ಈ ಬೆಳವಣಿಗೆಯಲ್ಲಿ ಅಂತ ನೋಡಬೇಕು ಅಂತ ಹೇಳಿದರೆ ನಾವು ಒಂದು ಬೀಜನ ಮೊಳಕೆ ಹೊಡೆಯೋದನ್ನು ನೋಡಬಹುದು ಯಾಕಂದರೆ ನಾವು ಬೀಜಕ್ಕೆ ಯಾವುದೇ ಗೊಬ್ಬರದ ಅವಶ್ಯಕತೆ ಇಲ್ಲ ಅಥವಾ ಬೇರೆ ವಸ್ತುಗಳ ಅವಶ್ಯಕತೆ ಇಲ್ಲ ಜಸ್ಟ್ ನಾವು ನೀರು ಕೊಟ್ಟರೆ ಸಾಕು ಅದು ದಪ್ಪಾಗಿ ಅರಳಿ ಅದರಿಂದ ಒಂದು ಬೇರು ಮತ್ತು ಕಾಂಡ ಹುಟ್ಟುತ್ತೆ ಸೊ ಈ ಬದುಕಿಸುವ ಶಕ್ತಿ ಏನಿದೆಯೋ ಅದು ಈ ನೀರಲ್ಲಿ ಅತಿ ಹೆಚ್ಚು ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಕ್ರಿಯೆಗಳು ನೀರಿನ ಮುಖಾಂತರನೇ ನಡೆಯುತ್ತೆ ಸೊ ಹಾಗಾಗಿ ಈ ಮಣ್ಣಲ್ಲಿರುವಂತಹ ನೀರು ಏನಿದೆ ಇದು ಅತಿ ಮುಖ್ಯವಾದ ಒಂದು ಕೆಲಸ ಮಾಡುತ್ತೆ ಸೊ ಈಗ ಈ ಮಣ್ಣಲ್ಲಿ ಏನು ನೀರು ಇರುತ್ತೋ ಅದಕ್ಕೆ ನಾವು ಮೃತಿಕ ಜಲ ಅಥವಾ ಮಣ್ಣಿನ ತೇವಾಂಶ ಅಂತ ಕರಿತೀವಿ ಸೊ ಈ ಮಣ್ಣಿಗೆ ತೇವಾಂಶ ಹೇಗೆ ಬರುತ್ತಪ್ಪ ಅಂತ ಹೇಳಿದರೆ ಇದು ಮಳೆ ಒಂದು ಪ್ರಮುಖ ಮೂಲ ಅಥವಾ ನೀರಾವರಿ ಕೃತಕವಾಗಿ ನಾವು ಮಣ್ಣಿಗೆ ನೀರು ಕೊಟ್ಟಾಗ ನೀರು ಮಣ್ಣಲ್ಲಿ ಇರುತ್ತೆ ಸೊ ಅದನ್ನು ಬೆಳೆ ಅಥವಾ ಸಸ್ಯಗಳು ಹೀರ್ಕೊಳ್ತವೆ ಸೊ ಈ ಮಣ್ಣು ಯಾವ್ಯಾವ ಥರ ನೀರು ಹಿಡ್ಕೊಳ್ಳುತ್ತೆ ಹೇಗೆ ಹಿಡ್ದು ಇಟ್ಕೊಳ್ಳುತ್ತೆ ಅನ್ನೋದೇ ಈ ಮಣ್ಣಿನ ನೀರಿನ ವಿಧಗಳು ಮೊದಲನೇದಾಗಿ ಏನಾಗುತ್ತೆ ಈ ನೀರೇನಿದೆಯೋ ಅದನ್ನು ಮಣ್ಣು ವಾತಾವರಣದಿಂದನೂ ಹೀರ್ಕೊಳ್ಳುತ್ತೆ ಅಂದರೆ ವಾತಾವರಣದಲ್ಲಿರುವಂಥ ನೀರು ಜಲ ದ್ರವ ರೂಪದಲ್ಲಿರೋದಿಲ್ಲ ಆವಿಯ ರೂಪದಲ್ಲಿರುತ್ತೆ ಸೊ ಆವಿಯ ರೂಪದಲ್ಲೂ ಸಹ ಈ ಮಣ್ಣಿನ ಕಣಗಳು ಯಾವಾಗ ಒಣಗಿರುತ್ತೋ ವಾತಾವರಣದಲ್ಲಿ ಈ ಸಾಪೇಕ್ಷ ಆರ್ದ್ರತೆ ಅಥವಾ ರಿಲೇಟಿವ್ ಹ್ಯೂಮಿಡಿಟಿ ಏನಿದೆಯೋ ಅದು ಹೆಚ್ಚಿದ್ದಾಗ ಅದರಲ್ಲಿ ಒಂದು ನೀರಿನ ಆವಿಯ ಒಂದು ಪ್ರಮಾಣ ಜಾಸ್ತಿ ಇರುತ್ತೆ ಸೊ ಅದನ್ನೇ ಈ ಮಣ್ಣು ಹೀರ್ಕೊಳ್ಳುತ್ತೆ ಸೊ ಹಾಗೆ ಹೀರ್ಕೊಂಡ ಮಣ್ಣಿಂದ ಇದು ಸ್ವಲ್ಪ ತೇವವಾಗುತ್ತೆ ಆದರೆ ಇದು ಹಿಡಿದಿಟ್ಕೊಳ್ಳೋದಕ್ಕೆ ಈ ಮಣ್ಣು ತುಂಬಾ ಶಕ್ತಿ ಉಪಯೋಗಿಸ್ಕೋಬೇಕಾಗತ್ತೆ ಅಂದರೆ ಇಲ್ಲಿ ಮೂವತ್ತೊಂದು ಬಾರ್ ಅಥವಾ ಅಟ್ಮಾಸ್ಫಿಯರ್ನಷ್ಟು ಶಕ್ತಿ ಬಳಸ್ಕೊಂಡು ಈ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಆದರೆ ಈ ನೀರೇನಿದೆ ಇದು ಸಸ್ಯಗಳಿಗೆ ಅಷ್ಟೊಂದು ಪ್ರಯೋಜನಕಾರಿಯಾಗಲ್ಲ ಯಾಕಂದರೆ ಸಸ್ಯಗಳು ಅಷ್ಟು ಶಕ್ತಿ ಕೊಟ್ಟು ಅದನ್ನು ತೆಗೆದುಕೊಳ್ಳುವಷ್ಟು ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಆದರೆ ಈ ವಾತಾವರಣದಿಂದ ಹೀರ್ಕೊಂಡಿರುವಂತಹ ಆರ್ದ್ರತೆ ಅಥವಾ ಈ ವಾಯು ರೂಪದ ನೀರೇನಿದೆ ಇದು ಸೂಕ್ಷ್ಮ ಜೀವಿಗಳ ಒಂದು ಬಳಕೆಗೆ ಸಾಕಾಗುತ್ತೆ ಸೊ ಈ ತರಹ ಒಂದು ನೀರು ಏನಿದೆಯೋ ವಾತಾವರಣದಲ್ಲಿ ಹಿರ್ಕೊಂಡಿರೋ ಆರ್ದ್ರತೆ ಇದು ಬೆಳೆಗಳಿಗೆ ಅಷ್ಟೊಂದು ಉಪಯಕಾರಿ ಉಪಯೋಗ ಆಗದೆ ಹೋದರೂ ಸಹ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಇನ್ನೊಂದು ತರಹದ ನೀರು ಅಂತ ಹೇಳಿದರೆ ಈ ಮಣ್ಣಿನ ಕಣಗಳಲ್ಲಿರುವಂತಹ ನೀರು ಅಂದರೆ ಈ ಮಣ್ಣಿನ ಕಣಗಳಲ್ಲಿ ಸ್ವಲ್ಪ ಭಾಗ ನೀರು ಹಿಡಿದಿಟ್ಕೊಳ್ಳೋವಂಥ ಒಂದು ಶಕ್ತಿ ಇರುತ್ತೆ ಆದರೆ ಇದು ರಾಸಾಯನಿಕವಾಗಿ ಹಿಡಿದಿಟ್ಕೊಂಡಿರುತ್ತೆ ಅಂದರೆ ನಾ ಹೇಳಿದೆ ಈ ಎಲೆಕ್ಟ್ರಾನ್ ಪ್ರೋಟಾನ್ ಏನಿರ್ತವೋ ಅದ್ರ ಮುಖಾಂತರ ಈ ಮಣ್ಣಿನ ಕಣಕ್ಕೆ ಸೇರ್ಕೊಂಡಿರುತ್ತೆ ಇದು ಅತಿ ಹೆಚ್ಚು ಶಕ್ತಿ ಅಂದರೆ ಹತ್ತು ಸಾವಿರ ಬಾರಷ್ಟು ಶಕ್ತಿ ಬಳಸ್ಕೊಂಡು ಈ ನೀರನ್ನು ಈ ಕಣಗಳು ಹಿಡಿದಿಟ್ಕೊಳ್ತವೆ ಈ ಕಣದಲ್ಲಿರುವಂತಹ ನೀರು ಸಸ್ಯಗಳಿಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಜೊತೆಗೆ ಇದು ಸೂಕ್ಷ್ಮಜೀವಿಗಳಿಗೂ ಸಿಗೋದಿಲ್ಲ ಆ ಕಣದಲ್ಲಿ ತೇವ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ ನೀರಿರುತ್ತೆ ಈ ಎರಡು ಥರದ ನೀರು ನಮಗೆ ಮಣ್ಣಲ್ಲಿದ್ದರೂ ಸಿಗೋದಿಲ್ಲ ಅಂತ ಹೇಳಿದಾಗ ಮತ್ತು ಇನ್ನು ಯಾವ ಥರದ ನೀರು ಮಣ್ಣಲ್ಲಿದ್ದರೆ ನಮಗೆ ಅನುಕೂಲ ಅಂತ ನಾವು ಯೋಚಿಸ್ತೀವಿ ಸೊ ಅವಾಗ ನಾವು ನೋಡಿದಾಗ ಈ ಭೌತಿಕವಾಗಿ ಹಿಡಿದಿಟ್ಕೊಂಡಿರುವಂತಹ ತೇವಾಂಶ ಅಥವಾ ಜಲರೂಪದ ದ್ರವರೂಪದ ನೀರೇನಿದೆಯೋ ಅದು ಮಾತ್ರ ಬೆಳೆಗೆ ಸಿಗುವಂಥದ್ದು ಈ ದ್ರವರೂಪದಲ್ಲಿಯೂ ಮತ್ತೆ ಈ ಮಣ್ಣಿನ ಆರ್ದ್ರತೆ ಪ್ರಮಾಣ ಮತ್ತು ಆ ಸಸ್ಯಗಳಿಗೆ ಹೇಗೆ ದೊರಕುತ್ತೆ ಅನ್ನೋದ್ರ ಆಧಾರ ಮೇಲೆ ಅದನ್ನು ನಾವು ಎರಡು ವಿಧವಾಗಿ ವರ್ಗೀಕರಣ ಮಾಡ್ತೀವಿ ಒಂದು ಭೌತಿಕ ವರ್ಗೀಕರಣ ಮತ್ತು ಇನ್ನೊಂದು ಜೈವಿಕ ವರ್ಗೀಕರಣ ಸೊ ಭೌತಿಕ ವರ್ಗೀಕರಣ ಅಂತ ಹೇಳಿದ್ರೆ ಇದು ಆದಷ್ಟು ನೀರಿನ ಮತ್ತು ಮಣ್ಣಿನ ಭೌತಿಕ ಗುಣಗಳ ಮೇಲೆ ಆಧಾರವಾಗಿರುತ್ತೆ ಮೊದಲನೇದಾಗಿ ನಾವು ಈ ಭೌತಿಕ ನೀರು ಅಥವಾ ಮಣ್ಣಿನ ತೇವಾಂಶವನ್ನು ನೋಡಿದರೆ ಮೊದಲನೇದು ಅಂತ ಹೇಳಿದರೆ ಗುರುತ್ವಾಕರ್ಷಣೆಗೆ ಒಳಗಾಗುವಂತಹ ನೀರು ಆದರೆ ಈಗ ನಾವು ಮಳೆ ಬಂದಿರುತ್ತೆ ಅಥವಾ ನೀರಾವರಿಯಿಂದ ಆದರೂ ನೀರು ಕೊಟ್ಟಾಗ ಏನಾಗುತ್ತೆ ಈ ಮಣ್ಣಲ್ಲಿ ನೀರು ಸೇರ್ಕೊಳ್ಳುತ್ತೆ ಅದಕ್ಕೆ ನಮ್ಮ ಮುಂಚೆ ಒಂದು ತಿಳ್ಕೊಬೇಕಾಗಿರೋದು ಅಂತ ಹೇಳಿದರೆ ಈ ಮಣ್ಣು ವಿವಿಧ ರೂಪದ ವಿವಿಧ ಗಾತ್ರದ ಕಣಗಳಿಂದ ಸೇರಿ ಒಂದು ಮಾಡಿರುವಂತಹ ರಚನೆ ಸೊ ಈ ವಿವಿಧ ಕಣಗಳ ಮಧ್ಯೆ ಏನು ಜಾಗ ಇರುತ್ತೋ ಅದು ಒಂದು ಶೇಕಡ ಐವತ್ತರ ಅಂತಲೇ ಹೇಳ್ಬೋದು ಐವತ್ತರಷ್ಟು ಕಣಗಳಿರ್ತವೆ ಅದರಲ್ಲಿ ಮಧ್ಯದಲ್ಲಿರುವಂಥ ಜಾಗ ಐವತ್ತು ಪ್ರತಿಶತ ಇರುತ್ತೆ ಈ ಉಳಿದ ಐವತ್ತು ಪ್ರತಿಶತ ಏನು ಖಾಲಿ ಜಾಗ ಇರುತ್ತೋ ಅದರಲ್ಲಿ ತುಂಬಿಕೊಂಡಿರೋ ನೀರೇ ಕೊನೆಗೆ ಬೆಳೆಗೆ ಸಿಗುವಂಥದ್ದು ಸೊ ಈ ಥರ ನಾವು ನೋಡಿದಾಗ ಈ ಮಳೆ ಅಥವಾ ನೀರಾವರಿ ಕೊಟ್ಟ ನಂತರ ಈ ಏನು ಶೇಕಡ ಐವತ್ತರಷ್ಟು ಖಾಲಿ ಜಾಗ ಇರುತ್ತೆ ಮಣ್ಣಿನ ಕಳೆಗಳ ಮಧ್ಯೆ ಅದು ಫುಲ್ಲು ನೀರಿನಿಂದ ಹೋಗುತ್ತೆ ಅಂತ ಹೇಳಿದರೆ ಗಾಳಿ ಏನು ಅದರಲ್ಲಿ ಸೇರ್ಕೊಂಡಿರುತ್ತೋ ಆ ಗಾಳಿಯೆಲ್ಲ ಹೊರಗೆ ಹೋಗಿ ನೀರೇ ತುಂಬಿಕೊಂಡಿರುತ್ತೆ ಅಂದರೆ ಐವತ್ತು ಪರ್ಸೆಂಟ್ ಕಣಗಳು ಮತ್ತು ಐವತ್ತು ಪರ್ಸೆಂಟ್ ನೀರು ಈ ಮಣ್ಣಿನಲ್ಲಿ ತುಂಬಿಕೊಳ್ಳುತ್ತೆ ಆದರೆ ಈ ನೀರು ಹೆಚ್ಚು ಹೊತ್ತು ಇರೋದಿಲ್ಲ ಏನಾಗುತ್ತೆ ಈ ಮಣ್ಣಿನ ಕಣಗಳ ಮಧ್ಯೆ ರಂಧ್ರಗಳೇನಿರ್ತವೆ ಅವು ಜಾಸ್ತಿ ದೊಡ್ಡ ದೊಡ್ಡ ಕಣಗಳು ಇದ್ದಾವೆ ಅಂತ ಹೇಳಿದರೆ ಅಲ್ಲಿ ಈ ನೀರು ಬೇಗ ಹರಿದು ಕೆಳಗಡೆ ಹೊರಟೋಗ್ಬಿಡುತ್ತೆ ಅಲ್ಲಿ ನಿಲ್ಲೋದಿಲ್ಲ ಯಾಕೆ ಅಂತ ಹೇಳಿದರೆ ಈ ನೀರು ಒಂದು ಹಿಡ್ದಿಟ್ಕೊಳ್ಬೇಕು ಅಂತ ಹೇಳಿದರೆ ಶಕ್ತಿ ಬೇಕಾಗುತ್ತೆ ಆ ಶಕ್ತಿ ಜಾಸ್ತಿ ಆದಷ್ಟು ಇದನ್ನು ಹಿಡಿದಿಟ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂದರೆ ಈಗ ಮಣ್ಣಿನ ತೇವಾಂಶದಲ್ಲಿ ಎಲ್ಲ ತೇವಾಂಶವೂ ಮಣ್ಣಿನ ಕಣಗಳು ಹಿಡ್ಕೊಳ್ಳೋದಿಲ್ಲ ಆದರೆ ಇಲ್ಲಿ ವಿವಿಧ ಒಂದು ಶಕ್ತಿಗಳು ನಮಗೆ ವಾತಾವರಣದಲ್ಲಿ ಸಿಗುತ್ತೆ ಅದರಲ್ಲಿ ಒಂದು ಪ್ರಮುಖವಾದ ಶಕ್ತಿ ಅಂತ ಹೇಳಿದರೆ ಗುರುತ್ವಾಕರ್ಷಣ ಬಲ ಇದು ಮಣ್ಣಲ್ಲಿ ಇರುತ್ತೆ ಸೊ ಯಾವಾಗ ಒಂದು ಕಣದ ಸುತ್ತ ಅದಕ್ಕೆ ಬೇಕಿರುವಷ್ಟು ನೀರು ಬಿಟ್ಟು ಹೆಚ್ಚಾಗಿ ನೀರಿರುತ್ತೋ ಅದನ್ನು ಈ ಕಣಗಳು ಶಕ್ತಿ ಪ್ರಯೋಗ ಮಾಡಿ ಹಿಡಿದಿಟ್ಕೊಳಕ್ಕಾಗಲ್ಲ ಆ ಗುರುತ್ವಾಕರ್ಷಣ ಬಲ ಏನಿದೆ ಅದನ್ನು ಅದು ಎಳಿತಾ ಇರುತ್ತೆ ಹಾಗಾಗಿ ಏನಾಗುತ್ತೆ ಈ ಮಣ್ಣಿನ ಕಣದಲ್ಲಿರುವಂತಹ ನೀರು ಯಾವಾಗ ಕಣದಿಂದ ಹಿಡಿದುಕೊಳೋಕೆ ಆಗೋದಿಲ್ವೋ ಅದು ಈ ಗುರುತ್ವಾಕರ್ಷಣದ ಬಲದಿಂದ ಮಣ್ಣಿನಿಂದ ಕೆಳಸ್ತರಗಳಿಗೆ ಇಂಗಿ ಅಥವಾ ಮುಂದೆ ಬಸದು ಹೋಗ್ತಾ ಇರುತ್ತೆ ಸೊ ಇದು ಗುರುತ್ವಾಕರ್ಷಣಕ್ಕೊಳಗಾಗುವ ಬಾಲ ಅಂತ ಇದು ನೀರು ಅಂತಲೇ ಹೇಳ್ಬೋದು ಸೊ ಈ ಥರ ಈ ಗುರುತ್ವಾಕರ್ಷಣ ಬಲದಿಂದ ಹೀರ್ಕೊಂಡಂತಹ ಅಥವಾ ಬಸಿದು ಹೋದಂತಹ ನೀರು ನಾವು ಎರಡರಿಂದ ಮೂರು ದಿನದ ತನಕ ಮಣ್ಣಲ್ಲಿರುತ್ತೆ ಅದಾದಮೇಲೆ ಸಂಪೂರ್ಣವಾಗಿ ಈ ಗುರುತ್ವಾಕರ್ಷಣದ ಬಲದ ಪ್ರಯೋಗದಿಂದ ಏನಿದೆಯೋ ಆ ಮಣ್ಣಿನ ಕಣಗಳು ಎಷ್ಟು ಹಿಡಿದಿಟ್ಕೊಳ್ತಾವೋ ಅಷ್ಟು ಬಿಟ್ಟು ಉಳ್ದವೆಲ್ಲ ಉಳಿದ ಪ್ರಮಾಣದ ನೀರೆಲ್ಲ ಬಸ್ದು ಹೋಗುತ್ತೆ ಸೊ ಇದು ಕೇವಲ ಎರಡು ಮೂರು ದಿನ ಅಷ್ಟೇ ಇರುತ್ತೆ ಸೊ ಈ ತರಹ ನಮಗೆ ಈ ಮಣ್ಣಿನ ಕಣಗಳ ಮಧ್ಯೆ ನೀರು ಇದೆ ಅಂತ ಹೇಳಿದರೆ ಅದು ಪ್ರಯೋಜನಕಾರಿ ಇಲ್ಲ ಯಾಕಂತ ಹೇಳಿದ್ರೆ ಇದರಲ್ಲಿ ಗಾಳಿ ಇಲ್ಲದೇ ಇರೋದ್ರಿಂದ ಬೇರು ಉಸಿರಾಡೋದಕ್ಕೂ ಕಷ್ಟ ಆಗುತ್ತೆ ಅಷ್ಟೊಂದು ನೀರು ಗಿಡ ತಗೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಸೊ ಇದು ಈ ಒಂದು ವಿಧದ ಮಣ್ಣಿನ ನೀರು ಗುರುತ್ವಾಕರ್ಷಣಕ್ಕೊಳಗಾಗುವ ನೀರು ಇದು ಎರಡರಿಂದ ಮೂರು ದಿನದಲ್ಲಿ ಮಣ್ಣಿನಿಂದ ಬಸಿದು ಹೋಗುತ್ತೆ ಮುಂದಿನ ಹಂತದಲ್ಲಿ ನಾವು ನೋಡಿದಾಗ ಈ ಸೂಕ್ಷ್ಮ ರಂಧ್ರಗಳಲ್ಲಿ ಇರುವಂತಹ ಒಂದು ನೀರು ಇದು ಒಂದು ವಿಧದ ನೀರು ಅಂದರೆ ಈ ಸೂಕ್ಷ್ಮ ರಂಧ್ರ ಅಂದರೆ ಸಣ್ಣ ಸಣ್ಣ ರಂಧ್ರಗಳು ಏನಿರುತ್ತೆ ಅದರಲ್ಲಿ ನೀರೇನಾಗುತ್ತೆ ಈ ಪರಕರ್ಷಣ ಮತ್ತು ಸ್ವಕರ್ಷಣ ಬಲ್ಗಳು ಏನು ಪ್ರಯೋಗ ನಡೀತಾ ಇರುತ್ತೋ ಅದರಲ್ಲಿ ಈ ಒಂದಕ್ಕೊಂದು ಸೇರಿ ಒಂದು ನಾಳದ ರೂಪದಲ್ಲಿ ಅದು ಮುಂದುವರಿತಾ ಹೋಗುತ್ತೆ ಸೊ ಹಾಗಿದ್ದಾಗ ಏನಾಗುತ್ತೆ ಈ ಥರ ನೀರೇನಿದೆ ಆ ನಾಳಗಳ ಮುಖಾಂತರ ನಿಧಾನವಾಗಿ ಬಸಿತಾ ಹೋಗುತ್ತೆ ಇದು ಸಹ ನಮಗೆ ಗಿಡಗಳಿಗೆ ಅಷ್ಟೊಂದು ಉಪಯುಕ್ತವಲ್ಲ ಇದರಲ್ಲಿ ಕೇವಲ ಒಂದು ಪ್ರತಿಶತ ಮಾತ್ರ ಗಿಡ ಹೀರಿಕೊಳ್ಳುತ್ತೆ ಈ ಸೂಕ್ಷ್ಮ ರಂಧ್ರದಲ್ಲಿ ಇರುವಂತಹ ನೀರನ್ನು ಮತ್ತು ಈಗ ವಾತಾವರಣದಲ್ಲಿ ಹೀರ್ಕೊಂಡಂತಹ ಒಂದು ಆರ್ದ್ರತೆ ಏನಿದೆಯೋ ಇದು ಸಹ ನಮಗೆ ಬೆಳೆಗಳಿಗೆ ಹೆಚ್ಚು ಪ್ರಮಾಣದಲ್ಲಿ ಸಿಗೋದಿಲ್ಲ ಸೊ ಈ ಏನು ವಿಧಗಳು ನಾವು ನೋಡಿದ್ವೋ ಈ ನೀರು ನೀರೇನಿದೆಯೋ ಇದು ಮಣ್ಣಲ್ಲಿ ಇರುತ್ತೆ ಆದರೆ ಬೆಳೆಗೆ ಅಷ್ಟು ಉಪಯುಕ್ತವಲ್ಲ ಇದು ಒಂದು ವಿಧದ ಮಣ್ಣಿನ ತೇವಾಂಶ ಅಥವಾ ನೀರು ಅಂತ ಹೇಳಬಹುದು ಕೃಷಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಉಪಕರಣಗಳು ತನ್ನಿ ಪರಿವರ್ತನೆ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಕ್ಯಾಡ್ಬರಿ ಚಾಕೊಲೇಟ್ನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಟ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ಫಾರ್ಟಿ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಈಗ ಎರಡನೇ ವಿಧದ ಮೃತ್ಕಾ ಜಲ ಅಥವಾ ಮಣ್ಣಿನ ತೇವಾಂಶ ಅಂತ ಹೇಳಿದರೆ ಇದು ಒಂದು ಜೈವಿಕ ವರ್ಗೀಕರಣದ ಪ್ರಕಾರ ನಾವು ನೋಡಿದಾಗ ಇದನ್ನ ಲಭ್ಯ ಜಲ ಅಂದರೆ ಸಿಗುವಂತಹ ಜಲ ಅಂತಲೇ ಹೇಳಬಹುದು ಇದು ಯಾವ ಥರದ ಜಲ ಅಂತ ಹೇಳಿದರೆ ಈಗ ನಾವು ನೀರಾವರಿ ಅಥವಾ ಮಳೆ ಆದಮೇಲೆ ಏನು ಆ ಮಣ್ಣಿನ ಕಣಗಳ ಮಧ್ಯೆ ನೀರು ಸೇರ್ಕೊಂಡಿರುತ್ತೋ ಅದು ಗುರುತ್ವಾಕರ್ಷಣ ಬಲದಿಂದ ಎಳೆಯಲ್ಪಟ್ಟ ನೀರೇನಿದೆ ಅದು ಎಲ್ಲ ಹರಿದು ಬಸ್ದು ಹೋಗಿರುತ್ತೆ ಅದಾದಮೇಲೆ ಉಳಿದಿರುವಂತಹ ಒಂದು ತೇವಾಂಶ ಇದು ಮಣ್ಣಿನ ಕಣಗಳ ಸುತ್ತಲೂ ಒಂದು ಹೊರೆಯ ರೂಪದಲ್ಲಿ ಹಿಡಿದಿಟ್ಟುಕೊಂಡಿರುವಂತಹ ಜಲ ಇದು ನಮಗೆ ಗಿಡದ ಬೆಳವಣಿಗೆಗೆ ಅತ್ಯಂತ ಸಹಕಾರಿ ಅಥವಾ ಸಿಗುವಂತಹ ನೀರು ಅಂತಲೇ ಹೇಳಬಹುದು ಸೊ ಈ ಲಭ್ಯ ಜಲ ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿದರೆ ಈಗ ಮಣ್ಣಲ್ಲಿ ಈ ನೀರನ್ನು ಹಿಡ್ದಿಟ್ಕೊಳ್ಳೋಂಥ ಒಂದು ಶಕ್ತಿ ಇರುತ್ತೆ ಸೊ ಆ ಶಕ್ತಿ ಪ್ರಯೋಗ ಮಾಡಿ ಆ ನೀರನ್ನು ತನ್ನೆಡೆಗೆ ಸೆಳೆದು ಮಣ್ಣಿನ ಕಣ್ಗಳು ಹಿಡಿದಿಟ್ಕೊಳ್ತವೆ ಸೊ ಇದು ಮಣ್ಣಿನ ಜಲಧಾರಣ ಸಾಮರ್ಥ್ಯ ಅಂತ ಏನು ಒಂದು ಹೆಚ್ಚು ನೀರು ಹಿಡಿದಿಟ್ಕೊಳ್ಳೋವಂಥ ಒಂದು ಶಕ್ತಿ ಇದೆಯೋ ಆ ಹಂತದಿಂದ ಹಿಡಿದು ಈ ಗಿಡ ಬಾಡುವಿಕೆಯ ಬಿಂದು ಅಂತ ಇರುತ್ತೆ ಅಂದರೆ ನೀರು ಕಡಿಮೆ ಆಗ್ತಾ ಆಗ್ತಾ ಹೋಗಿ ಆ ಮಣ್ಣಿನ ಪೊರೆ ಏನಿದೆಯೋ ಕಣಗಳ ಸುತ್ತ ಅದು ತುಂಬ ತೆಳುವಾಗಿ ಕಡಿಮೆ ಆಗುತ್ತಲ್ವ ಆ ಹಂತದವರೆಗಿನ ನೀರು ಏನಿದೆಯೋ ಅದನ್ನು ಈ ಸಸ್ಯಗಳು ಯಶಸ್ವಿಯಾಗಿ ಹೀರ್ಕೊಂಡು ಬೆಳವಣಿಗೆಗೆ ಬಳಸ್ಕೊಳ್ತವೆ ಸೊ ಈ ತರಹದ ಈ ಲಭ್ಯ ಜಲ ಏನಿದೆಯೋ ಇದು ಮತ್ತೆ ಈ ಮಣ್ಣಿನ ಕಣಗಳ ಮಧ್ಯದಲ್ಲಿರುವಂತಹ ಆಕರ್ಷಣ ಅಥವಾ ಸ್ವಕರ್ಷಣ ಪರಾಕರ್ಷಣ ಅಥವಾ ಸ್ವಕರ್ಷಣ ಬಲಗಳು ಏನಿದೆಯೋ ಅದರ ಮೇಲೆ ಮಾತ್ರ ನಿಂತಿರುತ್ತೆ ಸೊ ಇದು ಕಣಗಳ ಸುತ್ತಲೂ ಒಂದು ಪೊರೆ ರೂಪದಲ್ಲಿ ನಿಂತಿರುತ್ತೆ ಇದರಲ್ಲಿ ಈ ಹಿಡಿದಿಟ್ಕೊಳ್ಳೋ ಶಕ್ತಿ ಏನಿದೆಯೋ ಇದು ಒಂದು ಪಾಯಿಂಟ್ ಒಂದರಿಂದ ಪಾಯಿಂಟ್ ಮೂರು ಬಾರ್ನಷ್ಟು ಶಕ್ತಿ ಇರುತ್ತೆ ಅಂಥೇಳಿದರೆ ಬಾರ್ ನಾವು ನಾವೀಗ ಒಂದು ಭೂಮಟ್ಟದಿಂದ ನೂರ ಹದಿಮೂರು ಮೀಟರ್ ನೂರ ಹನ್ನೊಂದು ಮೀಟರಷ್ಟು ಎತ್ತರದ ಪ್ರದೇಶದಲ್ಲಿ ಈ ವಾತಾವರಣದಲ್ಲಿ ತೇವಾಂಶ ಏನಿರುತ್ತೆ ಅದ್ರ ಮೇಲೆ ಒತ್ತಡ ಹೇರುತ್ತಲ್ವ ಆ ಒತ್ತಡಕ್ಕೆ ನಾವು ಒಂದು ಬಾರ್ ಅಂತೀವಿ ಸೊ ಆ ಒತ್ತಡದಕ್ಕಿಂತ ಕಡಿಮೆ ಶಕ್ತಿ ಬಳಸಿ ಹಿಡಿದಿಟ್ಕೊಂಡಿರುವಂತಹ ನೀರಿದು ಸೊ ಹಾಗಾಗಿ ಇದು ಸುಲಭವಾಗಿ ಇಷ್ಟು ಶಕ್ತಿಯನ್ನು ಗಿಡಗಳು ವೇಯಿಸಿ ಆ ನೀರನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಸೊ ಹೀಗಾಗಿ ಈ ಶಕ್ತಿಯಲ್ಲಿ ಅಥವಾ ಈ ರೂಪದಲ್ಲಿ ಏನು ನೀರು ಮಣ್ಣಲ್ಲಿ ಇರುತ್ತೋ ಅದು ಸುಲಭವಾಗಿ ಗಿಡಗಳಿಗೆ ಲಭ್ಯವಾಗುತ್ತೆ ಸೊ ಮತ್ತೊಂದು ವಿಧದ ನೀರು ಅಂತ ಹೇಳಿದರೆ ಈ ಜೈವಿಕ ವಿಧದಲ್ಲಿ ಲಭ್ಯ ಜಲದ ನಂತರ ಮತ್ತೊಂದು ವಿಧದ ನೀರು ಅಂದರೆ ಅಲಭ್ಯ ಜಲ ಅಂದರೆ ಸಿಗದಂತಹ ಜಲ ಅಂತೆ ಇಲ್ಲಿ ಏನಾಗುತ್ತೆ ಈ ಮಣ್ಣಿನ ಕಣಗಳು ಈ ತೇವಾಂಶವನ್ನು ಹಿಡಿದಿಟ್ಕೊಂಡಿರುವಂಥ ಶಕ್ತಿ ಏನಿದೆ ಇದು ಸ್ವಲ್ಪ ಜಾಸ್ತಿ ಇರುತ್ತೆ ಇಲ್ಲಿ ಅಂದರೆ ಹದಿಮೂ ಹದಿನೈದು ಬಾರರಷ್ಟು ಶಕ್ತಿ ವ್ಯಯಿಸಿ ಈ ಮಣ್ಣಿನ ಕಣಗಳು ನೀರು ಹಿಡಿದಿಟ್ಕೊಂಡಿರುತ್ತೆ ಆ ಶಕ್ತಿಯಲ್ಲಿ ಹಿಡಿದಿಟ್ಕೊಂಡಿರುವಂತಹ ನೀರೇನಿದೆಯೋ ಅದು ತುಂಬ ಕಡಿಮೆನೇ ಇರುತ್ತೆ ಅಂದರೆ ಒಂದು ತೆಳುವಾದ ಪೊರೆಯ ರೂಪದಲ್ಲಿ ಇದು ಮಣ್ಣಿನ ಕಣಗಳ ಸುತ್ತ ಇರುತ್ತೆ ಅದು ಅಷ್ಟು ಪ್ರಮಾಣದಲ್ಲೂ ಇರೋದಿಲ್ಲ ಅದನ್ನು ಹೀರ್ಕೊಳ್ಳೋಕ್ಕೆ ಅಷ್ಟು ಸುಲಭವೂ ಇರೋದೇ ಆದ್ದರಿಂದ ಅಷ್ಟು ನೀರು ಅಲ್ಲಿ ಇದ್ರೂ ಸಹ ಗಿಡಗಳು ಅದನ್ನು ತನ್ನ ಬೇರೆಯನ್ನ ಮುಖಾಂತರ ಹೀಳ್ ಹೀರಿಕೊಂಡು ಬಳಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸೊ ಇದು ಅಲಭ್ಯ ಜಲ ಅಂತಲೇ ಹೇಳ್ತೀವಿ ಯಾಕಂದರೆ ಇದು ಗಿಡಕ್ಕೆ ಸಿಗೋದಿಲ್ಲ ಸೊ ಈ ಮಟ್ಟದಲ್ಲಿ ನಾವು ನೀರನ್ನು ನೋಡಿದಾಗ ಗಿಡಗಳು ಮೊದಲು ಬಾಡೋದಕ್ಕೆ ಶುರುವಾಗುತ್ತೆ ಬಾಡಿದ ಮೇಲೆ ಏನಾಗುತ್ತೆ ಈ ವಾತಾವರಣದಲ್ಲಿರುವಂತಹ ಆರ್ದ್ರತೆ ಅಥವಾ ತೇವಾಂಶವನ್ನು ಹೀರ್ಕೊಂಡು ಹೆಚ್ಚು ಬಿಸಿಲಿರುವಂಥ ಮಧ್ಯಾಹ್ನದ ಸಮಯಕ್ಕೆ ಬಾಡಿದ್ರೂ ಮುಂದಿನ ದಿನ ಬೆಳಿಗ್ಗೆ ರಾತ್ರಿಯಲ್ಲಿ ಏನು ವಾತಾವರಣದಲ್ಲಿರುವಂಥ ಆರ್ದ್ರತೆ ಹೀರ್ಕೊಳುತ್ತೋ ಅವಾಗ ಮತ್ತೆ ಅದು ತನ್ನ ಸ್ವಾಭಾವಿಕ ರೂಪಕ್ಕೆ ಬಂದಿರುತ್ತೆ ಆದರೆ ಈ ಅಲಭ್ಯ ಜಲದ ಪರಿಸ್ಥಿತಿ ಏನು ಬರುತ್ತೋ ಆ ಸಮಯದಲ್ಲಿ ಅದನ್ನು ನಾವು ಗಿಡಗಳು ನಿರಂತರವಾಗಿ ಬಾಡುತ್ತಾ ಹೋಗೋದನ್ನು ನೋಡ್ಬೋದು ಕೊನೆಗೆ ಅದು ನಾವು ನೀರು ಕೊಡೋ ತನಕ ಮತ್ತೆ ಅದು ಸ್ವಾಭಾವಿಕ ರೂಪಕ್ಕೆ ಬರೋದಿಲ್ಲ ಸೊ ಇದು ಇನ್ನೊಂದು ಪ್ರಮುಖ ರೂಪ ಸೊ ಎರಡು ರೂಪಗಳು ಏನಿದೆಯೋ ಇದನ್ನು ನಾವು ಮಣ್ಣಿನ ವಿಧ ಅಂತಲೇ ಹೇಳ ಮಣ್ಣಿನಲ್ಲಿರುವಂಥ ನೀರಿನ ವಿಧ ಅಂತ ಹೇಳಬಹುದು ಸೊ ಈ ಮೂರು ವಿಧಗಳಲ್ಲಿ ಈ ಮಣ್ಣಿನ ಜಲಧಾರಣಾ ಸಾಮರ್ಥ್ಯದಿಂದ ಮಣ್ಣಿನಲ್ಲಿ ಬಾಡುವ ಬಿಂದು ಏನಿದೆಯೋ ನೀರಿನ ಬಾಡುವ ಬಿಂದು ಅಲ್ಲಿಯ ತನಕ ನೀರು ನಮಗೆ ಗಿಡಗಳಿಗೆ ಸಿಗುತ್ತೆ ಸೊ ಈಗ ನಾವು ಒಂದು ಚಿತ್ರದ ರೂಪದಲ್ಲಿ ನೋಡೋದು ಅಂತ ಹೇಳಿದರೆ ಈಗ ಒಂದು ಮಣ್ಣಿನ ಕಣ ಇರುತ್ತೆ ಆ ಮಣ್ಣಿನ ಕಣದಲ್ಲಿ ರಾಸಾಯನಿಕವಾಗಿ ನೀರಿನ ಒಂದು ಅಣು ಸೇರ್ಕೊಂಡಿದೆ ಅಂತ ಹೇಳಿದರೆ ಅದು ಬೆಳೆಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದನ್ನು ನಾವು ಯಾವಾಗಲೂ ಹೆಚ್ಚು ಶಕ್ತಿ ಕೊಟ್ಟು ತಗೋಬೇಕಾಗುತ್ತೆ ತಗೊಳ್ಳೋದೂ ಕಷ್ಟನೇ ಅಂದರೆ ಹತ್ತು ಸಾವಿರ ಬಾರ್ನಷ್ಟು ಶಕ್ತಿ ಉಪಯೋಗಿಸಿದರೆ ಮಾತ್ರ ಬರುತ್ತೆ ಅದು ಸಾಧ್ಯ ಇಲ್ಲ ಸೊ ಅದು ಗಿಡಗಳಿಗೆ ಸಿಗೋದಿಲ್ಲ ಮಣ್ಣಿನ ಕಣಗಳ ಒಳಗಡೆ ರಾಸಾಯನಿಕವಾಗಿ ಸೇರಿಕೊಂಡಿರುವಂತಹ ಒಂದು ನೀರು ಸೊ ಮೇಲೆ ವಾತಾವರಣದಿಂದ ಹೀರ್ಕೊಂಡಿರುವಂತಹ ಆರ್ದ್ರತೆ ಅಂದರೆ ಇದು ಗಾಳಿ ರೂಪದಲ್ಲಿರುತ್ತೆ ಈ ಗಾಳಿ ರೂಪದಲ್ಲಿರುವಂತಹ ನೀರು ಏನಿದೆಯೋ ಇದು ಮೂವತ್ತೊಂದು ಬಾರ್ನಷ್ಟು ಶಕ್ತಿಯಿಂದ ಹಿಡಿದಿಟ್ಕೊಂಡಿರುತ್ತೆ ಇದು ಕೆಲವೊಮ್ಮೆ ಸಿಗುತ್ತೆ ಆದರೆ ಪ್ರತಿ ಸಲ ಅದನ್ನು ನಾವು ಅವಲಂಬಿತವಾಗಿ ಈ ನೀರಿನ ರೂಪ ಹೇಳಿ ಹೇಳೋಕ್ಕಾಗೋದಿಲ್ಲ ನಾ ಈಗಾಗಲೇ ಹೇಳ್ದಂಗೆ ಇದೇನು ಬಾಡುವ ಬಿಂದು ಹತ್ತಿರ ಇರುತ್ತೋ ಗಿಡ ಮಧ್ಯಾಹ್ನ ಬಿಸಿಲಿದ್ದಾಗ ಬಾಡಿರುತ್ತೆ ಮರುದಿನ ಬೆಳಿಗ್ಗೆ ವಾತಾವರಣದಲ್ಲಿರುವಂಥ ತೇವಾಂಶ ಹೀರಿಕೊಂಡು ಮತ್ತು ಸ್ವಾಭಾವಿಕ ರೂಪಕ್ಕೆ ಬರುತ್ತೆ ಅಂತ ಅದಕ್ಕಷ್ಟೇ ಸೀಮಿತ ಇದು ಗಿಡದ ಬೆಳವಣಿಗೆಗೆ ಬೇಕಿರುವಷ್ಟು ನೀರು ಪೂರೈಸುವಷ್ಟು ಪ್ರಮಾಣದಲ್ಲಿ ಇದು ಕೊಡೋದಿಲ್ಲ ಮುಂದೆ ಅದರಿಂದ ಈ ದ್ರವರೂಪದ ಒಂದು ಆರ್ದ್ರತೆ ಏನಿದೆಯೋ ಅದು ಮೂವತ್ತೊಂದರಿಂದ ಹದಿನೈದರಷ್ಟು ಬಾರ್ ಶಕ್ತಿಯಲ್ಲಿ ಹಿಡಿದಿಟ್ಕೊಂಡಿರುತ್ತೆ ಇದು ಸ್ವಲ್ಪ ಮಟ್ಟಿಗೆ ಸಿಗುವಂತಹ ಜಲಾನೆ ಅದಾದ ನಂತರ ಅಂದರೆ ಹದಿನೈದು ಬಾರರಿಂದ ಒಂದನೇ ಮೂರು ಬಾರರಷ್ಟು ಅಂದರೆ ಪಾಯಿಂಟ್ ತ್ರೀ ಬಾರ್ ಹದಿನೈದು ಬಾರರಿಂದ ಪಾಯಿಂಟ್ ತ್ರೀ ಬಾರಲ್ಲಿ ಏನು ಶಕ್ತಿಯಿಂದ ನೀರು ಹಿಡಿದಿಟ್ಕೊಂಡಿರುತ್ತೋ ಈ ನೀರು ಮಾತ್ರ ಸಸ್ಯಕ್ಕೆ ದ್ರವ ರೂಪದಲ್ಲಿ ಲಭ್ಯ ಇರುತ್ತೆ ಇದರ ಮೇಲೆ ನಾವು ಕೃಷಿಯನ್ನು ಅವಲಂಬಿತವಾಗಿ ನಡೆಸಬಹುದಾಗಿದೆ ಇದಾದ ನಂತರ ಹೆಚ್ಚು ನೀರು ಶೇಖರಣೆಯಾದಲ್ಲಿ ಅದು ಕಡಿಮೆ ಶಕ್ತಿಯಿಂದ ಒಂದು ಬಂಧಿಸಲ್ಪಟ್ಟಿರುತ್ತೆ ಆದರೆ ಗುರುತ್ವಾಕರ್ಷಣ ಬಲ ಯಾವಾಗ ಈ ಸ್ವಕರ್ಷಣ ಮತ್ತು ಪರಕರ್ಷಣ ಶಕ್ತಿಗಿಂತ ಜಾಸ್ತಿ ಇರುತ್ತೋ ಆವಾಗ ಅದು ಆ ಗುರುತ್ವಾಕರ್ಷಣ ಬಲದಿಂದ ಮಣ್ಣಿನಿಂದ ಬಸ್ದು ಹೋಗುತ್ತೆ ಇದು ನಮಗೆ ಬೆಳೆಗಳಿಗೆ ಸಿಗೋದಿಲ್ಲ ಸೊ ಈ ತರಹ ನಾವು ಮಣ್ಣಿನಲ್ಲಿ ವಿವಿಧ ರೂಪದಲ್ಲಿ ಮಣ್ಣಿನ ತೇವಾಂಶವನ್ನು ನೋಡಬಹುದು ಇದರಲ್ಲಿ ಕೆಲವೊಂದು ರೂಪದಲ್ಲಿ ನಾವು ಇರುವಂತಹ ನೀರನ್ನು ಕೃಷಿಗೆ ಅಥವಾ ಬೆಳೆ ಬೆಳೆಯಲು ಬಳಸಬಹುದು ಮತ್ತೊಂದಷ್ಟು ನಮಗೆ ಸಿಗೋದಿಲ್ಲ ಅತಿ ಕಡಿಮೆ ಶಕ್ತಿಯಿಂದ ಇದ್ದರೆ ಅದು ಬೆಳೆಗೆ ಸಿಗೋದಿಲ್ಲ ಅತಿ ಹೆಚ್ಚು ಶಕ್ತಿ ಉಪಯೋಗಿಸಿ ಮಣ್ಣಿನ ಕಳುಗಳ ನೀರು ಇಟ್ಕೊಂಡಿದ್ರೆ ಅದು ಸಿಗೋದಿಲ್ಲ ಅಂದರೆ ಮಧ್ಯಮ ಶಕ್ತಿಯಿಂದ ಅಂದರೆ ಹದಿನೈದು ಬಾರರಿಂದ ಪಾಯಿಂಟ್ ತ್ರೀ ಬಾರ್ ಶಕ್ತಿ ವಹಿಸಿ ಹೀರ್ಕೊಳ್ಳುವಂತಹ ನೀರು ಮಾತ್ರ ಬೆಳೆಗೆ ಸಿಗುವಂತಹ ಒಂದು ನೀರು ಅಂತ ನಾವು ವರ್ಗೀಕರಣ ಮಾಡಲಾಗಿದೆ ಸೊ ಇದಾದ ಮೇಲೆ ಈ ತರಹ ನೀರಿನ ಲಭ್ಯತೆ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಕೆಲವೊಂದಷ್ಟು ಈ ನೀರಿನ ಮತ್ತು ಮಣ್ಣಿನ ಒಂದಷ್ಟು ಗುಣಗಳೂ ಕಾರಣ ಆಗುತ್ತೆ ಆ ಥರ ನಾವು ಕಾರಣಗಳನ್ನು ನೋಡೋಕ್ಕೆ ಹೋದರೆ ಮೊದಲನೇದು ಈ ಮಣ್ಣಿನ ಕಣಗಳು ಏನಿದೆ ಅದರ ಗಾತ್ರ ಈಗ ಮಣ್ಣಿನ ಕಣಗಳ ಗಾತ್ರ ದಪ್ಪ ಇದ್ದಷ್ಟು ಏನಾಗುತ್ತೆ ಈ ನೀರು ವೇಗವಾಗಿ ಬಸ್ದು ಹೋಗುತ್ತೆ ಯಾಕೆ ಅಂತ ಹೇಳಿದರೆ ಈ ಇದೇನು ಮಣ್ಣಿನ ರಂಧ್ರಗಳಿರ್ತವೋ ಅವು ತುಂಬ ದೊಡ್ಡವಿರ್ತವೆ ಸೊ ಅವಾಗ ಈ ನೀರು ಹಿಡಿದಿಟ್ಕೊಳ್ಳುವಂತಹ ಏನು ಒಂದು ಶಕ್ತಿ ವೇಸ್ತಿಯೋ ಅದಕ್ಕಿನ್ನ ಜಾಸ್ತಿ ಗುರುತ್ವಾಕರ್ಷಣೆನೇ ಇರೋದರಿಂದ ಆ ನೀರು ಅಲ್ಲಿ ನಿಲ್ಲದಿಲ್ಲ ಬಸ್ದು ಹೋಗುತ್ತೆ ಅದೇ ಥರ ನಾವು ಈ ಎರೆ ಮಣ್ಣು ಎಲ್ಲಿ ಈ ಎರೆ ಮಣ್ಣಿನ ಕಣ್ಗಳಿದಾವಲ್ಲ ಅವು ತುಂಬ ಸಣ್ಣವಿರ್ತವೆ ಆ ಸಣ್ಣವಿದ್ದಾಗ ಏನಾಗುತ್ತೆ ಈ ಹಿಡಿದಿಟ್ಕೊಳ್ಳೋವಂಥ ಶಕ್ತಿ ಜಾಸ್ತಿ ಇರುತ್ತೆ ಆಮೇಲೆ ಅದು ಹತ್ರ ಹತ್ರನೇ ಇರೋದ್ರಿಂದ ಒಂದು ಸ್ವಕರ್ಷಣ ಇನ್ನೊಂದು ಪರಕರ್ಷಣ ಒಂದು ಮಣ್ಣಿನ ಕಣಕ್ಕೆ ಅಂಟ್ಕೊಂಡಿರೋದು ಅದ್ರ ಪಕ್ಕದಲ್ಲೇ ಇರುವಂಥ ಮತ್ತೆ ಇನ್ನೊಂದು ನೀರಿನ ಕಣಕ್ಕೆ ಹಿಡಿದಿಟ್ಕೊಳ್ಳೋ ಶಕ್ತಿ ಸೇರಿಕೊಂಡು ಈ ಏನು ನಾಳುಗಳ ಒಂದು ಇರ್ತವೋ ಅದ್ರ ಮುಖಾಂತರ ನೀರು ಅಲ್ಲೇ ಇದ್ದು ಗಿಡದ ಕಡೆಗೆ ಹರಿಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ನಾವು ಕೆಂಪು ಮಣ್ಣು ಅಥವಾ ಈ ಮರಳು ಮಣ್ಣು ನೋಡಿದಾಗ ಅಲ್ಲಿ ಈ ಬಸ್ತ್ ಹೋಗುವಂತಹ ನೀರಿನ ಪ್ರಮಾಣವೇ ಜಾಸ್ತಿ ಇರುತ್ತೆ ಅದೇ ಥರ ಈ ಕಪ್ಪು ಮಣ್ಣುಗಳಲ್ಲಿ ಅಥವಾ ಎರೆ ಮಣ್ಣುಗಳಲ್ಲಿ ಈ ಮಣ್ಣಿನ ಕಣಗಳ ಗಾತ್ರ ಸಣ್ಣದಿರೋದ್ರಿಂದ ನಾಳುಗಳು ಜಾಸ್ತಿ ಇದ್ದು ಅಲ್ಲಿ ನೀರು ಹೆಚ್ಚು ಶೇಖರಣೆಗೊಳ್ಳುತ್ತೆ ಆಮೇಲೆ ಹೆಚ್ಚು ಸಮಯ ತನಕ ಈ ಮಣ್ಣಿನ ಮೇಲ್ಪದ್ರದಲ್ಲಿ ಅಂದರೆ ಬೇರು ವಲಯದಲ್ಲಿ ಇರೋದರಿಂದ ಈ ಈ ಗಿಡಗಳಿಗೆ ಲಭ್ಯವಿರುವಂತಹ ನೀರೇನಿದೆಯೋ ಅದು ಹೆಚ್ಚಾಗುತ್ತೆ ಈ ಥರ ಈ ಲಭ್ಯ ನೀರು ಮಣ್ಣಿನ ಕಣಗಳ ಗಾತ್ರದಿಂದ ಒಂದು ಇನ್ಫ್ಲೂಯೆನ್ಸ್ ಆಗಿ ಅದರ ಒಂದು ಲಭ್ಯತೆಯ ಬದಲಾವಣೆ ನೋಡ್ಬೋದು ಸೊ ಅದರ ಜೊತೆಗೆ ಕಣಗಳ ರಚನೆ ಈಗ ವಿವಿಧ ಗಾತ್ರದ ಕಣಗಳಿದ್ರೂ ಆ ಮಣ್ಣು ಅಂತ ನಾವು ಹೇಳೋದು ಯಾವಾಗ ಅಂತ ಹೇಳಿದ್ರೆ ಅವು ಒಂದಕ್ಕೊಂದು ಸೇರಿ ಒಂದು ರಚನೆ ಆಗುತ್ತೆ ಸೊ ಆ ರಚನೆ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದರೆ ಅಥವಾ ಈ ಸ್ಥಿರವಾದ ರಚನೆ ಇದೆ ಅಂತ ಹೇಳಿದರೆ ಆಗಲೂ ಏನಾಗುತ್ತೆ ಈ ನಾಳಗಳು ಜಾಸ್ತಿ ಇರ್ತವೆ ಒಂದು ರಚನೆ ಯಾವಾಗ ಸ್ಥಿರ ಆಗುತ್ತೋ ಅದಕ್ಕೆ ಪರ್ಮನೆಂಟ್ ಕ್ಯಾಪಲರೀಸ್ ಇರ್ತವೆ ಸೊ ಏನಾಗುತ್ತೆ ಮತ್ತೆ ನೀರು ಬಂದಿದ್ದೆಲ್ಲ ನೀಟಾಗಿ ಹರಿದುಕೊಂಡು ಬಸ್ತು ಹೋಗುತ್ತೆ ಈ ಕಣಗಳ ರಚನೆ ನಂತರ ಮಣ್ಣಿನಲ್ಲಿ ಇರುವಂತಹ ಸಾವಯವ ಪದಾರ್ಥ ಅಂದರೆ ಈ ಸಾವಯವ ಪದಾರ್ಥ ಈ ಮಣ್ಣಿನ ಕಣಗಳ ಮಧ್ಯೆ ಒಂದು ಅಂಟಿನ ರೂಪದಲ್ಲಿ ಕೆಲಸ ಮಾಡುತ್ತೆ ಸೊ ಯಾವಾಗ ಈ ಸಾವಯವ ಪದಾರ್ಥ ಜಾಸ್ತಿ ಇರುತ್ತೋ ಈ ಕಣಗಳು ಸ್ವಲ್ಪ ದೂರ ದೂರ ಇರ್ತವೆ ಸ್ವಲ್ಪ ಸಮಯದ ನಂತರ ಸೂಕ್ಷ್ಮ ಜೀವಿಗಳ ಕ್ರಿಯೆಯಿಂದ ಈ ರಾಸಾಯನಿಕ ವಸ್ತು ಏನಾಗುತ್ತೆ ಕರ್ಗೋಗುತ್ತೆ ಆಗ ದೊಡ್ಡ ರಂಧ್ರಗಳು ಜಾಸ್ತಿ ಆಗ್ತವೆ ಮಣ್ಣು ಮತ್ತು ತನ್ನ ಈ ನೀರು ಹಿಡಿದಿಟ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಏನಿದೆಯೋ ಅದು ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದರೆ ದೊಡ್ಡರಂದ್ರೆ ಇದ್ದಾಗ ನೀರು ಬಸಿಯುವಿಕೆ ಜಾಸ್ತಿಯಾಗಿ ನೀರು ಹೆಚ್ಚಾಗಿ ವೇಗವಾಗಿ ಬಸಿದು ಹೋಗುತ್ತೆ ಮತ್ತು ವಾತಾವರಣದಲ್ಲಿರುವಂತಹ ಉಷ್ಣತೆ ಅಥವಾ ಈಗ ಮಣ್ಣಿನ ಮೇಲಿರುವಂತಹ ಒಂದು ಉಷ್ಣತೆ ಏನಿದೆಯೋ ಅದು ನೀರಿನ ಒಂದು ವಿಸ್ಕಾಸಿಟಿ ಅಥವಾ ಸ್ನಿಗ್ಧತೆ ಅಂತ ಏನು ಕರಿತೀವೋ ಅದು ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ನೀರು ತೆಳುವಾಗುತ್ತೋ ಆವಾಗ ಅದು ಸುಲಭವಾಗಿ ಮತ್ತು ವೇಗವಾಗಿ ಬಸಿಯೋದನ್ನು ನೋಡಬಹುದು ಈ ಥರ ಇದ್ದಾಗಲೂ ನೀರು ಅಲ್ಲಿ ಹಿಡ್ದಿಟ್ಕೊಳ್ಳೋದಕ್ಕಿಂತ ಪೋಲಾಗೋದು ಜಾಸ್ತಿ ಆಗುತ್ತೆ ಅದಾದಮೇಲೆ ಮಣ್ಣಿನಲ್ಲಿ ವಿವಿಧ ದಾರಿಗಳನ್ನು ನೋಡ್ಬೋದು ಅಂತ ಹೇಳಿದರೆ ಈಗ ಮಣ್ಣು ಬರೀ ಕಣಗಳಷ್ಟೇ ಸೇರಿಕೊಂಡಿರೋದಿಲ್ಲ ಅದರಲ್ಲಿ ಸಾವಯವ ವಸ್ತು ಇರುತ್ತೆ ಆ ಸಾವಯವ ವಸ್ತುವಿನಲ್ಲಿ ಇರುವಂತಹ ಜಾಗ ಬಳಸ್ಕೊಳ್ಳೋಕ್ಕೆ ಸೂಕ್ಷ್ಮ ಜೀವಿಗಳಿರ್ತವೆ ಸೂಕ್ಷ್ಮ ಜೀವಿಗಳ ಜೊತೆಗೆ ಕೆಲವೊಂದಷ್ಟು ಕೀಟಗಳು ಇರುವೆಗಳಾಗಲಿ ಇಲಿಗಳಾಗಲಿ ಎರೆಹುಳುಗಳಾಗಲಿ ಇವೆಲ್ಲ ಮಣ್ಣಿನಲ್ಲಿ ಇರುವಂತಹ ಜೀವಿಗಳು ಇವು ಬದುಕ್ತಾ ಬದುಕ್ತಾ ಏನಾಗುತ್ತೆ ಈ ಮಣ್ಣಿನಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ದಾರಿಗಳನ್ನೇ ಮಾಡುತ್ತೆ ಸಣ್ಣ ಸಣ್ಣ ಒಂದು ನೀರಿನ ಕಣಗಳ ಮಧ್ಯೆ ಇರೋದನ್ನು ನಾವು ನಾಳಗಳು ಅಂತ ಹೇಳ್ತೀವಿ ಅದು ಇನ್ನೂ ದೊಡ್ಡ ಕಣಗಳಾದರೆ ಕ್ಯಾಪಿಲರಿ ಅಥವಾ ಈ ನಾಳುಗಳು ಬಿಟ್ಟು ಈ ಜೀವಿಗಳಿಂದ ಏನು ದಾರಿ ಥರ ಮಣ್ಣಲ್ಲಿ ಖಾಲಿ ಜಾಗ ಇರುತ್ತೋ ಅದು ಜಾಸ್ತಿ ಆದಷ್ಟು ಸಹ ನೀರು ಬೇಗ ಮತ್ತು ವೇಗವಾಗಿ ಸ್ತರಗಳಿಗೆ ಹೋಗುತ್ತೆ ಸೊ ಹೀಗಾಗಿ ಈ ಒಂದಷ್ಟು ಮಣ್ಣಿನ ಗುಣಗಳು ಏನಿದಾವೋ ಈ ಗುಣಗಳು ಸಹ ಮಣ್ಣನ್ನು ಹಿಡಿದು ಮಣ್ಣಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಅಥವಾ ಅದರಿಂದ ಕೆಳಸ್ತರಗಳಿಗೆ ಹೋಗೋದಕ್ಕೆ ಒಂದು ಪ್ರಭಾವ ಬೀರ್ತವೆ ಸೊ ಈ ತರಹ ನಾವು ಮಣ್ಣಿನಲ್ಲಿ ಜಲದ ವಿಧಗಳನ್ನು ನೋಡ್ಬೋದು ಆ ಜಲದ ವಿಧಗಳು ಹೇಗೆ ಮಣ್ಣಿನ ಒಂದು ರಚನೆ ಕಣಗಳು ಮತ್ತು ಕ್ರಿಯೆಗಳಿಂದ ಅದನ್ನು ಅವಲಂಬಿತ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಂಡು ಸೂಕ್ತ ಸಮಯಕ್ಕೆ ಸೂಕ್ತ ಬೆಳೆ ಮತ್ತು ನೀರಾವರಿ ಕೊಡಬೇಕಾದ್ರೆ ಎಷ್ಟೆಷ್ಟು ಕೊಡ್ಬೋದು ಅಂದರೆ ಈಗ ಎರೆ ಮಣ್ಣಿಗೆ ಒಂದು ಸಲ ಹೆಚ್ಚು ನೀರಾವರಿ ಕೊಟ್ಟರೆ ಜಾಸ್ತಿ ದಿನ ಹಿಡ್ದಿಟ್ಕೊಳುತ್ತೆ ಅದೇ ಕೆಂಪು ಮಣ್ಣಲ್ಲಿ ಜಾಸ್ತಿ ನೀರು ಕೊಟ್ಟರೂ ಸಹ ಅಲ್ಲಿ ಸಿಗೋದಿಲ್ಲ ಬೆಳೆಗೆ ಅದು ಹರಿದು ಕೆಳಗಡೆ ಹೋಗುತ್ತೆ ಹಾಗಾಗಿ ಈ ಕಪ್ಪು ಮಣ್ಣುಗಳಲ್ಲಿ ಹದಿನೈದು ದಿನಕ್ಕೆ ಒಂದು ಸಲ ನಾವು ನೀರಾವರಿ ಕೊಟ್ಟರೆ ಅದು ಮುಂದಿನ ಹದಿನೈದು ದಿನಕ್ಕೆ ಬೆಳೆಗೆ ಬೇಕಿರೋಷ್ಟು ನೀರನ್ನು ಹಿಡಿದಿಟ್ಕೊಂಡು ಕೊಡ್ತಾ ಹೋಗುತ್ತೆ ಅದೇ ಕೆಂಪು ಮಣ್ಣಲ್ಲಿ ನೋಡಿದಾಗ ಕೇವಲ ಎಂಟು ದಿನಕ್ಕೆ ಒಂದು ಸಲ ನಾವು ನೀರು ಕೊಡಬೇಕಾಗತ್ತೆ ಯಾಕಂದರೆ ಬಸಿಯುವಿಕೆ ಹೆಚ್ಚಾಗಿರೋದ್ರಿಂದ ಆ ಬೇರು ಭಾಗದಲ್ಲಿ ಏನು ತೇವಾಂಶ ಇರುತ್ತೋ ಮಣ್ಣಿನಲ್ಲಿ ಅದು ಬೇಗ ಆವಿಯಾಗಿಯೋ ಅಥವಾ ಬಸ್ತು ಹೋಗಿ ಗಿಡಕ್ಕೆ ಸಿಗದ ರೂಪದಲ್ಲಿ ಇರುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ